ಒಂದು ಕಡೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕಿತ್ಕೋತಾ ಇದ್ದಾರೆ. ಒಂದು ಕಡೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕಿತ್ಕೋತಾ ಇದ್ದಾರೆ. ಒಬ್ರಿಗೂ ಯಾವುದು ಫ್ರೀ ಅಂತ ಏನಿಲ್ಲ. ಈಗ ನೋಡಿ, ಒಂದು ಕಡೆ ಫ್ರೀ ಕೊಟ್ರ, ಈ ಕಡೆ ಲೈಟ್ ಬಿಲ್ ಜಾಸ್ತಿ ಆಯಿತು, ಈ ಕಡೆ ಪ್ರತಿಯೊಂದು ಜಿ ಎಸ್ ಟಿ ಜಾಸ್ತಿ ಆದ ಗ್ಯಾಸ್ ರೇಟ್ ಜಾಸ್ತಿ ಆಯಿತು. 52 ರೂಪಾಯಿ ಇದ್ದದ್ದು 82 ರೂಪಾಯಿ 82 ರೂಪಾಯಿ ಆಗಿದೆ ಸರ್ ಗ್ಯಾಸು. ಗ್ಯಾಸು ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ರೇಟ್ ಜಾಸ್ತಿ ಆಯಿತು, ತಿನ್ನು ಅನ್ನ ತವಿನ್ಲು ರೇಟ್ ಜಾಸ್ತಿ ಆಯಿತು. ಆಯ್ತರಾ, ಎಲ್ಲದೂ ರೇಟ್ ಜಾಸ್ತಿ ಆಯಿತು ಹೊರತು ರೈತರುಗಳು. ಈಗ ಎಷ್ಟೋ ಜನ ರೈತರುಗಳು ನೋಡಿದ್ದೀರಿ, ಎಷ್ಟೋ ಜನ ತಿನ್ನಕ್ಕೆ ಬೆಲೆ ಇಲ್ಲ ಹೊರತು ಬೇರೆ ಇನ್ನೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಬೆಲೆ ಇದೆ. ತಿನ್ನೋದಕ್ಕೆ ಬಡವರು ಬಡವರಾಗಿ ಅವರೇ ಶ್ರೀಮಂತ, ಇನ್ನೂ ಶ್ರೀಮಂತನ ಆಯ್ತಾರೆ ಅವರೇ. ನಾವೇನು ಶ್ರೀಮಂತರಾಗೋದು ಬೇಡ ಸರ್, ಕೂಲಿ ಮಾಡ್ಕೊಂಡೆ ತಿನ್ನೋಣ, ಕೂಲಿ ಮಾಡ್ಕೊಂಡೆ ತಿನ್ನೋಣ. ಗೇಕನ್ ಶಕ್ತಿ ಕೊಟ್ಟವನೇ ಭಗವಂತ, ಗೇಗ ತಿನ್ನೋಣ. ಆದರೆ ಲೂಟಿ ಮಾಡೋದಕ್ಕೆ ಕಮ್ಮಿ ಮಾಡಿ. ಅದನ್ನ ಯಾವ್ದಾದ್ರು ಸರ್ಕಾರ ಬರಲಿ ಸರ್, ಖುಷಿಯಿಂದ ವೋಟ್ ಹಾಕೋಣ, ಒಳ್ಳೇದು ಮಾಡ್ತೀನಿ ಅಂದ್ರೆ ಜನಕ್ಕೆ ಬರಲಿ, ಹಾಕೋಣ ಖುಷಿಯಿಂದ. ಮೋದಿಯವರು ಬರಲಿ, ರಾಹುಲ್ ಗಾಂಧಿಯವರು ಬರಲಿ, ಯಾರು ಬರಲಿ ಸರ್, ನಾವು ಯಾರು ಬಂದರೂ ನಾವು ಇದು ಮಾಡಲ್ಲ. ಬಂದು ಜನಸಂಖ್ಯೆಗೆ ಜನ ಪಬ್ಲಿಕ್ಗೆ ಒಳ್ಳೇದು ಮಾಡೋದಕ್ಕೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.